ಬರ್ತೀರಿ ಅಂದ್ಲು. ಮಣಿಗೆ ಯಾವಾಗ ಬರ್ತೀರಿ ಅಂದ್ರ, ನನ್ನ ತಡಾಕತಿ ನಾ ಆಮೇಲೆ ಬರ್ತೀನಿ ಅಂದೆ. ಏನಬೇಕ್ರಿ ನೋಡ್ರಿ, ಮಣಿಗೆ ಬೇಗ ಬರ್ರಿ, ಬೇಗ ಬಂದರೆ ಬಿ ಜೆ ಪಿ ಚಿಹ್ನೆಯಿಂದ ಸ್ವಾಗತ ಮಾಡ್ತೀನಿ, ಲೇಟ್ ಮಾಡಿ ಬಂದ್ರಿ ಕಾಂಗ್ರೆಸ್ ಚಿಹ್ನೆಯಿಂದ ಸ್ವಾಗತ ಮಾಡ್ತೀನಿ, ಇನ್ನೂ ಲೇಟ್ ಮಾಡಿ ಬಂದ್ರಿ ಆಮ್ ಆದ್ಮಿ ಪಕ್ಷಿ ಚಿಹ್ನೆಯಿಂದ ಸ್ವಾಗತ ಮಾಡ್ತೀನಿ, ಆಯ್ಕೆ ನಿಮಗೆ ಬಿಟ್ಟಿದ್ದು ಅಂದ್ರು. ಓಡಿ ಬರಬೇಕ್ರಿ ಮಣಿಗೆ. ಹೆಣ್ಮಕ್ಳದ ಒಂದು ಸ್ವಭಾವ ಇರ್ತೈತೆ ಬಂಧುಗಳು, ಏನಪ್ಪ ಅಂದ್ರೆ ದುಡ್ಡು ಉಳಿಸ್ಬೇಕು ದುಡ್ಡು ಉಳಿಸ್ಬೇಕು ಅಂತ. ನನ್ನ ಹೆಂಡತಿ ಸ್ವಭಾವನೂ ಇದೆ, ದಿನನಿತ್ಯ ಹೇಳ್ತಿದ್ಲು ದುರಿ ದುಡ್ಡು ಉಳಿಸ್ರಿ, ಒಂದು ಪ್ಲಾಟ್ ತಗೋರಿ, ಒಂದು ಕಾರ್ ತಗೋರಿ, ದಿನನಿತ್ಯ ಹೇಳ್ತಿದ್ದು, ದಿನ ಹೇಳ್ತಿದ್ಲು. ಮಣ್ಣೆ ನನ್ನ ಹೆಂಡತಿಗೆ ಹೇಳಿದೆ, ರೇ ರೊಕ್ಕ ಉಳಿಸು ರೊಕ್ಕ ಉಳಿಸು ಅಂತಿದ್ದೆ. ನೋಡು ಇವತ್ತು ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ, ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಬೈಕ್ ತೊಗೊಂಡು ಹೋಗಿಲ್ಲ, ಕಾರ್ ತೊಗೊಂಡು ಹೋಗಿಲ್ಲ, ಬಸ್ಸಿಗೆ ಹೋಗಿಲ್ಲ, ಬಸ್ಸಿನ ಹಿಂದಿಂದ ಓಡಿ ಹೋಗೇನಿ 25 ರೂಪಾಯಿ ಉಳಿಸೀನಿ ಅಂದೆ. ಬಸ್ಸಿನ ಹಿಂದಿಂದ ಓಡಿ ಹೋಗೇನಿ 25 ರೂಪಾಯಿ ಉಳಿಸೀನಿ ಅಂದೆ. ಅವಾಗ ನನಗೆ ಏನು ಹೇಳಿದ್ಲು, ರೀ ಇದೇನು ದೊಡ್ಡ ಮಾತು, ಇದೇನು ದೊಡ್ಡ ಮಾ, ಬಸ್ಸಿನ ಹಿಂದಿಂದ ಓಡಿ ಹೋಗ್ಯಾರಂತ 25 ರೂಪಾಯಿ ಉಳಿಸ್ಯಾರಂತ. ಹಾಂ ಬಸ್ಸಿನ ಮುಂದೆ ಮುಂದೆ ಓಡಿದ್ರೆ ಮಣ್ಣೊಂದು ಪಾಲಿಸಿ ಮಾಡಿದ್ರಲ್ಲ 25 ಲಕ್ಷ ರೂಪಾಯಿದ್ದು ಆಧಾರ ಸಿಗ್ತಿತ್ತು ಅಂದ್ರು.